ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿ ಒಳಗೆ ಪಾಠ 7 ಕೋತಿ ಮತ್ತು ಅಳಿಲು ಎಂಬ ಗದ್ಯ ಪಾಠದ ಬಗ್ಗೆ ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ನಿಮ್ಮ ಪುಸ್ತಕದ 33ನೇ ಪುಟವನ್ನು ತೆರೆಯಿರಿ. ಕೋತಿ ಮತ್ತು ಅಳಿಲು ಗದ್ಯ ನೋಡ್ರಿ. ಇಲ್ಲಿ ಕೋತಿ ಒಂದು ಗಿಡವನ್ನ ಏರಿ ಕುಂತಿರುವಂತಹ ದೃಶ್ಯ ಮತ್ತು ಅಳಿಲು ಅದನ್ನ ಬಾಲವನ್ನ ಹಿಡಿದು ಜಗ್ಗುತ್ತಿರುವ ಒಂದು ದೃಶ್ಯ ನಿಮ್ಮ ಪುಸ್ತಕದಲ್ಲಿ ಚಿತ್ರವನ್ನು ಕೊಟ್ಟಿದ್ದಾರೆ. ಅದನ್ನು ನೀವು ನೋಡಬೇಕು. ನೋಡ್ರಿ, ಇಲ್ಲಿ ಗಿಡ ಇದೆ, ಗಿಡದ ಮೇಲೆ ಮಂಗ ಇದ್ದಾನೆ, ಮಂಗ ಅದನ್ನ ಬಾಲವನ್ನ ಅಳಿಲು ಹಿಡಿದು ಜಗ್ತಾ ಇದೆ. ಈ ಒಂದು ದೃಶ್ಯವನ್ನು ನಿಮ್ಮ ಪುಸ್ತಕಗಳು ಕೊಟ್ಟಿದ್ದಾರೆ. ಅದೇ ಒಂದು ಕೋತಿ ಮತ್ತು ಅಳಿಲಿನ ಒಂದು ಸುಂದರವಾದ ಕತೆ. ಅದನ್ನು ನೋಡೋಣ. ಇವಾಗ ನಾನು ಓದ್ತಾ ಹೋಗ್ತೀನಿ, ನೀವು ಅದನ್ನು ನಾನು ಎಲ್ಲಿ ಓದ್ತೀನಿ ನೋಡೋ, ಅಲ್ಲೇ ನಿಮ್ಮ ಕೈ ಬೆರಳನ್ನು ಇಟ್ಕೋತಾ ಹೋಗಬೇಕು. ನೋಡಿ, ಒಂದು ಕೋತಿ ಮರದ ಮೇಲೆ ಕುಳಿತಿತ್ತು. ಆ ಕೋತಿಯ ಬಾಲ ತುಂಬ ಉದ್ದವಿತ್ತು. ಅದು ನೆಲದವರೆಗೆ ನೇತಾಡುತ್ತಿತ್ತು. ಒಂದು ಅಳಿಲು ಕುಣಿದಾಡುತ್ತಾ ಅಲ್ಲಿಗೆ ಬಂದಿತು. ಅದು ಕೋತಿಯ ಬಾಲ ನೋಡಿತು. ಈ ಜೋಕಾಲಿ ಎಷ್ಟು ಚಂದ ಎಂದು ಯೋಚಿಸಿತು. ಕೋತಿಯ ಬಾಲ ಹಿಡಿದು ಅಳಿಲು ಜೀಕತೊಡಗಿತು. ನೋಡ್ರಿ, ಈ ಒಂದು ಕೋತಿ ಮತ್ತು ಅಳಿಲು ಎಂಬ ಕಥೆಯೊಳಗೆ ಒಂದು ಕೋತಿ ಮರದ ಮೇಲೆ ಏನಾಗಿತ್ತು, ಕುಂತಿತ್ತು. ಇಲ್ಲಿ ನೋಡ್ರಿ, ಇದು ಮರ, ಇದ ಮರದ ಮೇಲೆ ಕೋತಿ, ಮಂಗ, ಮಂಗ ಅಂತ ಕರಿತಿರಲ್ಲ ಕೋತಿ, ಇಲ್ಲಿದೆ ನೋಡು ಮರದ ಮೇಲೆ, ಈ ಟೊಂಗೆ ಮೇಲೆ ಕುಳಿತಿರುವಂಥದ್ದು ಮಂಗ. ನಿಮ್ಮ ಪುಸ್ತಕದೊಳಗೆ ಚಿತ್ರವನ್ನು ಕೊಟ್ಟಿದ್ದಾರೆ, ನೋಡಿದರೆ ನಿಮಗೆ ಅರ್ಥ ಆಗತ್ತೆ. ಈ ಚಿತ್ರವನ್ನು ನೋಡಿ ನೋಡಿ, ಕೋತಿ ಮರದ ಮೇಲೆ ಕುಳಿತಿದೆ ಇಲ್ಲ. ಹಾಂ, ಆ ಕೋತಿಯ ಬಾಲ ತುಂಬ ಉದ್ದ ಇತ್ತು. ನೋಡಿರಿ, ಇದು ಕೋತಿ ಮರದ ಮೇಲೆ ಕುಂತಿದೆ, ಅದರ ಬಾಲ ತುಂಬ ಉದ್ದ ಇದೆ. ಇಲ್ಲಿದ್ದ ಇಲ್ಲಿಂದ ಇಲ್ಲಿವರೆಗೂ ಇದೆ ನೋಡು ಬಾಲ, ಅದರದ್ದು ನೋಡ್ರಿ, ತುಂಬ ಉದ್ದವಿತ್ತು. ಅದು ನೆಲದವರೆಗೆ ನೇತಾಡುತ್ತಿತ್ತು. ಅದು ಆ ಟೊಂಗಿಯಿಂದ ಹಿಡಿದ ನೆಲದ ಮಟನೂ ಅದು ಮಂಗ್ಯಾನ ಅಥವಾ ಕೋತಿಯ ಒಂದು ಬಾಲ ಅದು ನೆಲವನ್ನು ಮುಟ್ಟುವ ರೀತಿ ಒಳಗೆ ಅಷ್ಟು ಉದ್ದವಾಗಿತ್ತು ಅದರ ಬಾಲ, ಮಂಗನ ಬಾಲ ಅಥವಾ ಕೋತಿಯ ಬಾಲ. ನೋಡಿ ಇಲ್ಲಿ ನೋಡು, ಇಷ್ಟು ಉದ್ದವಾಗಿ ಇತ್ತು. ನೆಕ್ಸ್ಟ್ ಏನಾಗತ್ತೆ ನೋಡ್ರಿ, ಒಂದು ಅಳಿಲು ಕುಣಿದಾಡುತ್ತಾ ಅಲ್ಲಿಗೆ ಬಂದಿತು. ಅಳಿಲು ಅನ್ನುವಂಥದ್ದು ಕೂಡ ಅದೇ ಆ ಗಿಡದ ಹತ್ತಿರ ಬಂತು. ಒಂದು ಅಳಿಲು ಕುಣಿದಾಡುತ್ತಾ ಅಲ್ಲಿಗೆ ಬಂದಿತ್ತು. ಅದು ಕುಣ್ಕೋಂತ ಕುಣ್ಕೋಂತ ಅಳಿಲು ಆ ಗಿಡದ ಹತ್ತಿರ ಬಂತು. ಅದು ಕೋತಿಯ ಬಾಲ ನೋಡಿತು. ಅದು ಕೋತಿಯ ಬಾಲ ನೋಡಿತ್ತು. ಅಷ್ಟು ಉದ್ದಿತ್ತಲ್ಲ ಅದು ಕೋತಿಯ ಬಾಲ, ಆ ಟೊಂಗಿಯಿಂದ ಹಿಡಿದು ನೆಲ ಮುಟ್ಟುವರೆಗೂ ಅಷ್ಟು ಉದ್ದಿತ್ತದ ಬಾಲ. ಆ ಬಾಲವನ್ನು ಹಿಡಿದು ಏನು ಬಾಲವನ್ನು ನೋಡ್ತದ, ಕೋತಿಯ ಬಾಲ ನೋಡಿತು. ಈ ಜೋಕಾಲಿ ಎಷ್ಟು ಚಂದ ಎಂದು ಯೋಚಿಸಿತು. ಅಂದರೆ ಆ ಕೋತಿಯ ಬಾಲವನ್ನು ಹಿಡ್ಕೊಂಡೆ ಆ ಜೋಕಾಲಿ ಆಡೋದು ಎಷ್ಟು ಚಂದಲ್ಲ ಅಂತೇಳಿ ಅದಕ್ಕೆ ವಿಚಾರ ಮಾಡ್ತ. ಆ ಜೋಕಾಲಿ ಎಷ್ಟು ಚಂದ ಎಂದು ಯೋಚಿಸಿತು. ಕೋತಿಯ ಬಾಲ ಹಿಡಿದು ಅಳಿಲು ಜೀಗ ತೊಡಗಿತು. ಜೋಕಾಲಿ ಆಡಿದ್ರಲ್ಲ ನೀವು ಕೂಡ, ಅಲ್ಲೇನು ಹಗ್ಗವನ್ನು ಕಟ್ಟಿ ನೀವು ಜೋಕಾಲಿ ಆಡ್ತಿರ್ತೀರಿ. ಆದ್ರೆ ಇಲ್ಲಿ ಇದು ಅಳಿಲು ಏನು ಮಾಡ್ತಾ ಇದೆ, ಆ ಮಂಗನ ಬಾಲವನ್ನು ಹಿಡ್ಕೊಂಡು ಜೋಕಾಲಿ ಆಡ್ತಾ ಇದೆ, ಜೀಕ ಹೊಡಿತಾ ಇದೆ ಅಕ್ಕಡಮ್ ಇಕ್ಕಡಮ್. ನೋಡ್ರಿ, ಈ ಜೋಕಾಲಿ ಎಷ್ಟು ಚಂದ ಎಂದು ಯೋಚಿಸಿತು. ಕೋತಿಯ ಬಾಲ ಹಿಡಿದು ಅಳಿಲು ಜೀಕ ತೊಡಗಿತು. ಆ ಕೋತಿಯ ಬಾಲ ಹಿಡಿದು ಅಳಿಲು ಜೀಕ ತೊಡಗಿತು. ಜೀಕ ಹೊಡೆ ಆತ ಅಕ್ಕಡಮ್ ಇಕ್ಕಡಮ್. ನೀವು ಕೂಡ ಜೋಕಾಲಿ ಆಡಿರುವುದನ್ನು ನೋಡಿರ್ಬೋದು. ನೀವು ಕೂಡ ಮನೆಯೊಳಗೆ ನಿಮಗೆ ಹಗ್ಗ ಒಂದರಿಂದ ಕಟ್ಟಿ ನಿಮಗೆ ಜೋಕಾಲಿ ಆಡೋಕ್ಕೆ ವ್ಯವಸ್ಥೆ ಮಾಡಿರ್ತಾರೆ. ಅದೇ ರೀತಿ ಒಳಗೆ ಇದು ಆ ಟೊಂಗಿಯ ಮೇಲೆ ಕುಂತಿರದ ಮಂಗನ ಬಾಲವನ್ನು ಹಿಡ್ಕೊಂಡು ಜೋಕಾಲಿ ಆಡಕತ್ತ. ಕೋತಿಗೆ ಕಚಗುಳಿಯಾಯಿತು. ಅದು ಕೆಳಗೆ ನೋಡಿತು ಮತ್ತು ನಗುತ್ತಾ ಹೇಳಿತು, ತಂಗಿ ಏನು ಮಾಡುತ್ತಿರುವೆ, ನನಗೆ ಕಚಗುಳಿಯಾಗುತ್ತಿದೆ. ಆಗ ಅಳಿಲಿಗೆ ಗಾಬರಿಯಾಯಿತು. ಆ ಕೋತಿಗೆ ಕಚಗುಳಿ ಇಟ್ಟಂಗಾಯಿತು. ಆ ಬಾಲವನ್ನು ಹಿಡಿದು ಜೋಕಾಲಿ ಆಡ್ತಾ ಇತ್ತು ಅಳಿಲು. ಆ ಕೋತಿಗೆ ಏನೋ ಒಂದು ಕಚಗುಳಿ ಇಟ್ಟುವ ರೀತಿ ಒಳಗೆ ಕೋತಿಗೆ ಕಚಗುಳಿಯಾಯಿತು. ಅದು ಕೆಳಗೆ ನೋಡಿತು ಮತ್ತು ನಗುತ್ತಾ ಹೇಳಿತು. ಅದು ಕೆಳಗೆ ನೋಡ್ತು, ನೋಡಿ ನಗುತ್ತಾ ಹೇಳ್ತು ಏನಂತ, ತಂಗಿ ಏನು ಮಾಡುತ್ತಿರುವೆ, ನನಗೆ ಕಚಗುಳಿಯಾಗುತ್ತಿದೆ. ಆಗ ಅಳಿಲಿಗೆ ಗಾಬರಿ ಆಯಿತು, ಏನು ಮಾಡಾತೀನಿ, ನನಗೆ ಕಚ್ಚುಗಳು ಇಟ್ಟಂಗ ಆತತಿ ಅಂಥೇಳಿ ಹೇಳ್ತು.
ಅವಾಗ ಅಳಿಲಿಗೆ ಏನಾಯಿತು, ತಂಗಿ ಏನು ಮಾಡುತ್ತಿರುವೆ, ನನಗೆ ಕಚ್ಚುಗುಳಿ ಆಗುತ್ತಿದೆ ಅಂತ ಹೇಳಿ ಹೇಳ್ತು. ಅವಾಗ ಅಳಿಲಿಗೆ ಗಾಬರಿ ಆಯಿತು. ಏನಂತೇಳಿ ಮುನ್ನೋಡಿ, ನಿಮ್ಮ ಪುಸ್ತಕದ 34ನೇ ಪುಟವನ್ನು ತೆರೆಯಿರಿ. ನೋಡ್ರಿ ಏನಂತ, ಮಂಗಣ್ಣ ಇದು ನಿನ್ನ ಬಾಲವೇ, ಜೋಕಾಲಿ ಎಂದು ತಿಳಿದು ಜಿಕ್ಕುತ್ತಿದ್ದೆ, ನನ್ನನ್ನು ಕ್ಷಮಿಸು ಎಂದು ಹೇಳಿತು. ಬಾಲವನ್ನು ಬಿಟ್ಟಿತು. ಅಳಿಲು ಓಡಿ ಹೋಗಿ ಮರದ ಕೊಂಬಿಯನ್ನು ಏರಿತು. ನೋಡ್ರಿ ಮಕ್ಕಳೇ, ಮಂಗಣ್ಣ ಇದು ನಿನ್ನ ಬಾಲವೇ, ಅದು ಗೊತ್ತಾಯ್ತಿಲ್ಲ ಅಳಿಲಿಗೆ. ಮಂಗಣ್ಣ ಇದು ನಿನ್ನ ಬಾಲವೇ ಅಂಥೇಳಿ ಯಾರ, ಮಂಗಣ್ಣ ಇದು ನಿನ್ನ ಬಾಲವೇ ಅಂಥೇಳಿ ಅಳಿಲು ಮಂಗಣ್ಣನ ಕೇಳ್ತು. ಜೋಕಾಲಿ ಎಂದು ತಿಳ್ಕೊಂಡಿದ್ದಾನ ಎಂದು ತಿಳಿದು ಜೀಕುತ್ತಿದ್ದೆ, ಜೋಕಾಲಿ ಅಂತೇಳಿ ತಿಳ್ಕೊಂಡಿದ್ದೆ, ಇದು ನಿನ್ನ ಬಾಲನ ಮಂಗಣ್ಣ ಅಂಥೇಳಿ ನನ್ನನ್ನು ಕ್ಷಮಿಸ್ಪ ಅಂಥೇಳಿ ಹೇಳ್ತು. ಬಾಲವನ್ನು ಬಿಡ್ತವಾಗ ಅಳಿಲು, ಅದು ಏನೋ ಒಂದು ಜೋಕಾಲಿ ಅಂತ ತಿಳ್ಕೊಂಡಿತ್ತು ಅಳಿಲು, ಆದರೆ ಅದು ಮಂಗಣ್ಣನ ಬಾಲ ಆಗಿತ್ತು. ಆ ಬಾಲವನ್ನು ಹಿಡಿದು ಅಳಿಲು ಜೀಕ್ತಾ ಇತ್ತು. ಅದಕ್ಕೆ ಕಚ್ಚಗುಳಿ ಇಟ್ಟಂಗಾಯಿತು ಅದಕ್ಕೆ ಮಂಗ ಕೋತಿಗೆ. ಅದಕ್ಕೆ ತಂಗಿ ಬಿಡು, ನನಗೆ ಕಚ್ಚಗುಳಿ ಇಟ್ಟಂಗೆ ಆಗ್ತಾ ಇದೆ ಅಂತೇಳಿ ಮಂಗ ಕೋತಿ ಹೇಳಿದಾಗ, ಅವಾಗ ಏನಾಯಿತು, ಅಯ್ಯೋ ಇದು ನಿನ್ನ ಬಾಲ, ನಾನು ಜೋಕಾಲಿ ಅಂತೇಳಿ ಮಾಡಿದ್ದೆ, ನನ್ನನ್ನು ಕ್ಷಮಿಸು ಅಂತೇಳಿ ಅಳಿಲು ಹೇಳಿತು. ಕ್ಷಮಿಸು ಎಂದು ಹೇಳಿತು, ಬಾಲವನ್ನು ಏನು ಮಾಡ್ತು ಬಿಡ್ತು. ಅಳಿಲು ಓಡಿ ಹೋಗಿ ಮರದ ಕೊಂಬಿಯನ್ನು ಏರಿತು. ನೋಡ್ರಿ ಮಕ್ಕಳೇ, ಕೋತಿ ಮತ್ತು ಅಳಿಲು ಎಂಬ ಸುಂದರವಾದ ಕತೆ. ಗಿಡದಲ್ಲಿರುವಂಥ ಕೋತಿ, ಆ ಕೋತಿಯ ಬಾಲ ಉದ್ದವಾಗಿ ನೆಲದ ಮೇಲೆ ಮುಟ್ಟಿತ್ತು. ಅಳಿಲಿಗೆ ಅದು ಮಂಗನ ಬಾಲ ಅಂತ ತಿಳಿದೆ, ಜೋಕಾಲಿ ಇರಬೇಕಂತೇಳಿ ಜೋಕಾಲಿ ಆಡ್ತಾ ಇತ್ತು. ಆದರೆ ಮಂಗಣ್ಣನಿಗೆ ಅಥವಾ ಕೋತಿಗೆ ಏನು ಕಚ್ಚಗುಳು ಇಟ್ಟಂಗಾಯಿತು. ತಂಗಿ ನನ್ನ ಕಚ್ಚಗುಳು ಇಟ್ಟಂಗೆ ಆಗ್ತಾ ಇದೆ ಬಿಡು ಅಂದಾಗ ಅವಂಗೆ ಆಶ್ಚರ್ಯ ಆಯಿತು, ಅಳಿಲಿಗೆ ಗಾಬರಿ ಆಯಿತು. ಗಾಬರಿಯಾಗಿ ಇದು ನಿನ್ನ ಒಂದು ಬಾಲ ಅಥವಾ ನಿನ್ನ ಬಾಲ ಏನಿದೆ ನನಗೆ ಗೊತ್ತಿರಲಿಲ್ಲ, ಜೋಕಾಲಿ ಮಾಡಿದ್ದೆ ಅಣ್ಣ ಅಂತೇಳಿ ಈ ರೀತಿಯೊಳಗೆ ಒಂದು ಸುಂದರವಾದ ಕತೆ ಕೋತಿ ಮತ್ತು ಅಳಿಲು. ಅರ್ಥ ಆಯ್ತಲ್ಲ ಮಕ್ಕಳೇ? ಯಾಸ್. ಮುಂದಿನ ಒಂದು ತರಗತಿಯೊಳಗೆ ಅದರ ಕ್ವಶನ್ ಆನ್ಸರ್ ಕಳಿಸಿರ್ತೀನಿ, ನೀವು ಅದನ್ನು ಬರೀಬೇಕು. ಥ್ಯಾಂಕ್ ಯು ಅಂಡ್ ಆಲ್.